ಇನ್ನು ಈ ಕುರಿತು ನಮ್ಮ ಹಾವೇರಿ ಪ್ರತಿನಿಧಿ ಎಂಡಿ ಹಣಗಿ ಸಚಿವ ಈಶ್ವರ್ ಖಂಡ್ರೆ ಜೊತೆ ಚಿಟ್ಚಾಟ್ ಅನ್ನು ನಡೆಸಿದ್ದಾರೆ ನೋಡೋಣ ಹೈ ವೋಲ್ಟೇಜ್ ಕ್ಷೇತ್ರವಾದಂತ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆ ನಡೆಯತಾ ಇದೆ ಜೊತೆಗೆ ಇದರ ಉಸ್ತುವಾರಿ ಹೊತ್ತಂತ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀರಿ ಈಗ ಸರಿ ಈಗ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೆ ಇರ್ತಾ ಇದೆ ಜೊತೆಗೆ ಇಲ್ಲಿ ನಿಮ್ಮದಾದಂತ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಅಂತ ನೋಡಿ ಸಿಗ್ಗಾವ್ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ಅಲೆ ಇದೆ ನಿನ್ನೆಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಮಾನ್ಯ ಸಿದ್ದರಾಮಯ್ಯ ಜಿಯವರು ಪ್ರಚಾರಕ್ಕಾಗಿ ಇಲ್ಲಿಗೆ ಆಗಮಿಸಿದ್ದಾರೆ ಸಾವಿರಾರು ಜನ ಸ್ವಯಂ ಇಚ್ಛೆಯಿಂದ ಅವರ ಒಂದು ಸಭೆಗೆ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಇವತ್ತು ಏನು ಜನಸ್ತೋಮ ಇದೆ ಜನರ ಏನೊಂದು ಒಲವಿದೆ ಅದೆಲ್ಲವನ್ನೂ ನೋಡಿದರೆ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆಲ್ಲುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಮತ್ತು ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮೀಯ ಜನರು ನಮ್ಮ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಜೆ ಪಿಯ ಬಗ್ಗೆ ಇವತ್ತು ಬಹಳಷ್ಟು ಜನ ಅವರಿಗೆಲ್ಲ ಭ್ರಮ ನಿರಸನ ಆಗಿದೆ ಹಿಂದೆ 4 ವರ್ಷ ಬಿ ಜೆ ಪಿ ಆಡಳಿತ ಇತ್ತು 3 ವರ್ಷ ಮಾನ್ಯ ಬೊಮ್ಮಾಯಿಜಿಯವರು ಮುಖ್ಯಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ನೀರಾವರಿ ಮಂತ್ರಿ ಆಗಿದ್ದರು ಈ ಕ್ಷೇತ್ರದ ಏನು ಅಭಿವೃದ್ಧಿ ಕನಸಿತ್ತಲ್ಲ ಜನರದು ಆ ಯಾವುದೇ ಕನಸು ಪೂರ್ತಿ ಆಗಲಿಲ್ಲ ಅವರು ಕೊಟ್ಟಂಥ ಯಾವುದೇ ಭರವಸೆಯನ್ನು ಈಡೇರಿಸಿಲ್ಲ ಇವತ್ತು ಬಿ ಜೆ ಪಿ ಮೊದಲಿನಿಂದಲೇ ವಚನ ಭ್ರಷ್ಟ ಪಕ್ಷ ಆಗಿದೆ ಮತ್ತು ಈಗ ಬರೀ ಸುಳ್ಳು ಆರೋಪ ಮಾಡುವಂಥದ್ದು ಇವೆಲ್ಲ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಭಾವನೆಗಳನ್ನು ಕೆರಳಿಸುವಂಥದ್ದು ಸಮಾಜ ಒಡೆಯುವಂಥದ್ದು ಚೆನ್ನಾಗಿ ನೋಡ್ತಾ ಇದ್ದಾರೆ ಜನರಿಗೆ ನೆಮ್ಮದಿ ಬೇಕು ಜನರಿಗೆ ಶಾಂತಿ ಬೇಕು ಜನರಿಗೆ ಇವತ್ತು ಅಭಿವೃದ್ಧಿ ಬೇಕು ಆದರೆ ಆ ಈ ನಿಟ್ಟಿನಲ್ಲಿ ಇವತ್ತು ಜನರು ನಮ್ಮ ಗ್ಯಾರಂಟಿಗೆ ಇವತ್ತು ಮನ್ನಣೆ ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳು ಬಹಳಷ್ಟು ಪ್ರಸಿದ್ಧಿ ಪಡೆದಿದ್ದಾವೆ ಆ ಗ್ಯಾರಂಟಿಗಳಿಂದ 5 ಗ್ಯಾರಂಟಿ ನಾವೇನು ಕೊಟ್ಟಿದ್ದೀವಿ ಅದರಿಂದ ಈ ಭಾಗದ ಈ ಕ್ಷೇತ್ರದ ಬಡಜನರ ಆರ್ಥಿಕ ಅಭಿವೃದ್ಧಿ ಆಗಿದೆ ಬಹಳ ಅವರು ತಮ್ಮ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲ ನೋಡಿದರೆ ಶಿಗ್ಗಾಂವದಲ್ಲಿ ಈ ಸಲ ಸುಮಾರು 4 ಚುನಾವಣೆ ನಂತರ ಈಗ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಸರ್ ಈಗ ಮೂಡ ವಿಚಾರ ಆಗಿರ್ಬೋದು ಜೊತೆಗೆ ಇಲ್ಲೇನಂದರೆ ವಕ್ತ ಆಸ್ತಿ ವಿವಾದ ಜೊತೆಗೆ ಗ್ಯಾರಂಟಿಗಳು ಯಾವುದೇ ರೀತಿಯಂತ ವರ್ಕ್ ಮಾಡೋದಿಲ್ಲ ಅಂತೇಳಿ ಬಿ ಜೆ ಪಿ ನಾಯಕರು ಹೇಳ್ತಿದ್ದಾರೆ ಇದು ಯಾವ ರೀತಿಯಾಗಿರುತ್ತೆ ಬಿ ಜೆ ಪಿಯವರಿಗೆ ತಮ್ಮ ಸಾಧನೆ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ ಹೀಗಾಗಿ ಯಾವುದು ವಿಷಯಗಳೇ ಇಲ್ಲ ಇವತ್ತು ಮೂಡ ಇರ್ಬೋದು ಅದರಲ್ಲಿ ಏನೂ ಜೀವ ಇಲ್ಲ ಮೂಡ ಒಂದು ಪ್ರಕರಣದಲ್ಲಿ ಅವರೇ ಸೃಷ್ಟಿ ಮಾಡಿದಂಥದ್ದು ಅವರೇ ಇವತ್ತು ಮಾಡ್ತಾರೆ ಅವರೇ ಆರೋಪ ಮಾಡ್ತಾರೆ ಅವರೇ ಇವತ್ತಿನ ದಿವಸ ತನಿಖೆನೂ ಮಾಡಿದಾಗ ಮಾಡ್ತಾರೆ ಅದ್ರ ಬಗ್ಗೆ ತೀರ್ಮಾನ ತೀರ್ಪು ಕೊಡೋದವು ಮಾಡ್ತಾರೆ ಇದು ಜನರಿಗೆ ಅರ್ಥ ಆಗ್ತಾ ಇದೆ ಮೂಡ ಇರ್ಬೋದು ವಾಕ್ಫ್ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಇವತ್ತು ಸರ್ಕಾರದ ನಿಲುವನ್ನು ಇವತ್ತು ಹೇಳಿದ್ದಾರೆ ವಾಕ್ಫ್ ವಿಷಯ ಏನಿದೆ ಅಲ್ಲ ಇದು 2006 ನಡೀತಾ ಇದೆ ಅವ್ರ ಸರ್ಕಾರ 2006 ಅವ್ರ ಸರ್ಕಾರ ಇವತ್ತಿನ ದಿವಸ 11 ವರ್ಷ ಆಡಳಿತ ಮಾಡಿದೆ 2006 ಅವ್ರೇನು ಮಾಡಿದರು ಇವಾಗ ನೋಟಿಸ್ ಇಶ್ಯೂ ಆಗಿದೆ ಇವತ್ತು ವಾಕ್ಫಲ್ಲಿ ನೋಟಿಸ್ ಮೊದಲೇ ಇಶ್ಯೂ ಆಗಿತ್ತು ಇವತ್ತು ಅದು ಮೊದಲೇ ಇಶ್ಯೂ ಆಗಿ ರೈತರು ಏನು ಕಷ್ಟದಲ್ಲಿದ್ದರು ಅದೆಲ್ಲವನ್ನು ನೋಡಿಕೊಂಡೇ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಇದ್ರ ಬಗ್ಗೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ಯಾರ್ಯಾರಿಗೆ ನಮ್ಮ ಸರ್ಕಾರ ನೋಟಿಸ್ ಕೊಟ್ಟರೆ ಅದನ್ನು ಹಿಂಪಡಿತೀವಿ ರೈತರಿಗೆ ಒಕ್ಕಲೇ ಬಿಸುವುದಿಲ್ಲ ಯಾವುದೇ ರೀತಿಯ ಕೋರ್ಟ್ ಆದೇಶ ಇರದೇ ಇರುವಂಥದ್ದು ಮತ್ತು ಇವತ್ತು ವಿಚಾರಣೆ ಇಲ್ಲದೆ ಯಾವುದಾದ್ರೂ ವಾಕ್ಫ್ ಆಸ್ತಿ ಇವತ್ತು ತಿದ್ದುಪಡಿ ಆದರೆ ಅದನ್ನು ಮತ್ತೆ ರೈತರಿಗೆ ಅವರ ಹೆಸರಿನಲ್ಲಿ ಇವತ್ತು ಮಾಡಿ ಕೊಡೋಣ ಮಾಡಲಿಕ್ಕೆ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಇದಿಷ್ಟು ಏನಂದರೆ ಈಶ್ವರ್ ಖಂಡ್ರೆಯವರ ಮಾತು ಪ್ರಮುಖವಾಗಿ ಅಂದರೆ ಸಿಗ್ಗಾಂವಿ ಕ್ಷೇತ್ರ ಆಗಿರ್ಬೋದು ಸಂಡೂರು ಆಗಿರ್ಬೋದು ಚನ್ನಪಟ್ಟಣ ಆಗಿರ್ಬೋದು 3 ಕ್ಷೇತ್ರಗಳನ್ನು ನಾವು ಗೆಲ್ತೇವೆ ಜೊತೆಗೆ ಬಿ ಜೆ ಪಿಯವರು ಯಾವುದೇ ರೀತಿಯಾದಂಥ ಸ್ಟ್ರಾಟಜಿಗಳು ಮಾಡಿದರೂ ಸಹ ಏನಂದರೆ 3 ಕ್ಷೇತ್ರದಲ್ಲಿ ಗೆಲ್ಲುವುದರ ಮೂಲಕ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಬಲವನ್ನು ಕೊಡ್ತೇವೆ ಅನ್ನುವಂಥ ರೀತಿಯಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು ಹಾವೇರಿಯಿಂದ ಎಂ ಡಿ ಅಣಗಿ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ.